ಒಂದು ಪ್ಲೇಟ್ ಮಂಚೂರಿ ಕೊಡಿ ಅಣ್ಣ ಅಂತ ಹೇಳುವಾಗ ಸಡನ್ ಇದನ್ನು ಹಾಕಿಕೊಂಡು ಹುರಿದಂತ ಇದನ್ನು ಹಾಕಿ ಮಿಕ್ಸ್ ಮಾಡುದಲ್ಲ. ಸ್ವಲ್ಪ ಎಣ್ಣೆ ಫಸ್ಟಿನ ಗುಜ್ಜೆ ಈ ಸಲ ಸೀಸನ್ನದ್ದು ಭಾರಿ ಒಳ್ಳೆದಾಗಿದೆ. ಗುಜ್ಜೆ ಮಂಚೂರಿ ಖಂಡಿತವಾಗಿ ಕೂಡ ಗುಜ್ಜೆಯಿಂದ ಮಂಚೂರಿ ಮಾಡಲಿಕ್ಕೆ ಫಸ್ಟ್ ಕ್ಲಾಸ್ ಆಗ್ತದೆ ಅಲ್ಲ ಶರ್ಮಣ? ಒಳ್ಳೆ ಆಗ್ತದೆ ಫ್ರೆಂಡ್ಸ್. ಇವತ್ತಿನ ನಮ್ಮ ವಿಷಯ ಎಂತ ಅಂತ ಹೇಳಿದ್ರೆ ಚೈನೀಸ್ ಐಟಮ್ ಅನ್ನು ನಾವು ಊರಿಗೆ ತಗೊಂಡು ಬಂದದ್ದು ಎಂತ ಅಂತ ಹೇಳಿದ್ರೆ ಗುಜ್ಜೆ ಮಂಚೂರಿ. ಗುಜ್ಜೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಸಿಗುವಂಥ ಐಟಮ್, ತುಂಬ ಜನರಿಗೆ ಹಲವು ವಿಷಯಗಳಿಗೆ ಉಪಯೋಗಿಸುವಂಥದ್ದು ಕೂಡ. ಹಾಗೆ ಗುಜ್ಜೆಯ ಸೀಸನಲ್ಲಿ ನಮ್ಮ ಊರಿನಲ್ಲಿ ಕೆಲವು ಕಡೆ ಎಲ್ಲ ಈ ಗುಜ್ಜೆಯ ಮಂಚೂರಿಯನ್ನು ಮಾಡ್ತಾರೆ. ಹಾಗೆ ನನಗೆ ಅದನ್ನು ಮಾಡಿ ಅಷ್ಟು ಪರಿಚಯ ಇಲ್ಲ, ಆದರೆ ನಮ್ಮ ಜೊತೆಗೆ ನನ್ನ ಆಪ್ತ ಸ್ನೇಹಿತರಾಗಿರುವಂಥ ಸಂದೇಶ್ ಅಣ್ಣ ಅವರಿದ್ದಾರೆ. ಅವರು ಈ ಸಣ್ಣ ಪ್ರಾಯದಲ್ಲಿ ಹಲವು ಪಾಕವೈವಿಧ್ಯಗಳನ್ನು ನಮ್ಮ ಊರಿನಲ್ಲೆಲ್ಲ ಮಾಡುವಂಥದ್ದು, ಫಂಕ್ಷನ್ಗಳಿಗೆ ಅಡಿಗೆಗಳಿಗೆ ಎಲ್ಲ ಹೋಗ್ತಾರೆ. ಅದೇ ರೀತಿಯಲ್ಲಿ ಈ ಮಂಚೂರಿ ಇವರು ಸ್ಪೆಷಲಿಸ್ಟ್, ಮಂಚೂರಿಯನ್ನು ಬೇರೆ ಬೇರೆ ರೀತಿಯ ಮಂಚೂರಿಯನ್ನು ಮಾಡ್ತಾರೆ. ಹಾಗೆ ಮೊದಲಿಗೆ ನಮಗೆ ಬೇಕಾಗುವಂಥದ್ದು ಗುಜ್ಜೆ, ಅದನ್ನು ಫಸ್ಟು ಕೊಯ್ದು ತಗೊಂಡು ಬರುವ. ಫ್ರೆಂಡ್ಸ್ ಇಲ್ಲಿ ನೋಡಿ, ಈ ಮರದಲ್ಲಿ ಫುಲ್ಲು ಗುಜ್ಜೆ ಬಿಟ್ಟಿದೆ, ಇದನ್ನು ಈಗ ಮೊದಲಿಗೆ ಕೊಯ್ದುಕೊಳ್ಳುವ. ಗುಜ್ಜೆ ಆಗುವಾಗ ನಮ್ಮಲ್ಲೆಲ್ಲ ಫಸ್ಟಿಗೆ ಕೊಯ್ದದರಿಂದ ಎಂತೆಲ್ಲ ಐಟಮ್ ಮಾಡಲಿಕ್ಕೆ ಆಗ್ತದೆ, ಅದನ್ನೆಲ್ಲ ಮಾಡುವಂಥ ಕ್ರಮ ಉಂಟು. ಈಗ ಸೀಸನ್ ಅಲ್ಲ, ಆದರೂ ಕೂಡ ಫಸ್ಟಿಗೆ ಆಗಿದೆ. ಇದರಲ್ಲಿ ಒಂದು ಸಾಧಾರಣ ಒಂದು 200 ಎಲ್ಲ ಗುಜ್ಜೆ ಉಂಟು, ನಮಗೆ ಬೇಕಾದಷ್ಟು ಕೊಯ್ದುಕೊಳ್ಬೋದು. ಈಗ ಒಳ್ಳೆ ಸೈಜಿನ ಗುಜ್ಜೆ, ತುಂಬ ಎಳತ್ತು ಬೇಡ, ಸಾಧಾರಣ ಸೈಜಿನದ್ದನ್ನು ಕೊಯ್ದುಕೊಳ್ಳೋದು. ನಾವಿನ್ನೀಗ ಬಲೆ ಉಂಟು, ಅದರಲ್ಲಿ ಹಿಡ್ಕೊಳ್ಬೋದು. ಆಗುತ್ತೆ. ಗುಜ್ಜೆ ಎಲ್ಲ ಕೊಯ್ದಾಯ್ತು ನೋಡಿ, ನಮಗೆ ಎಲ್ಲ ಬೇಡ, ಇದರಲ್ಲಿ ಎರಡು ಸಾಕು. ಗುಜ್ಜೆ ಒಳ್ಳೆ ಸರಿಯಾದ ಸೈಜಿನ ಸರಿಯಾದ, ಅದಂದ್ರೆ ನಿಮಗೆ ತುಂಬ ಬೆಳಿಬಾರ್ದು. ಒಂದು ಹದ ಗುಜ್ಜೆ ಅದರ ಮಿಡಿಯ ಹಂತದಿಂದ ಸ್ವಲ್ಪ ನಮ್ಮ ಸಾಗು ಎಲ್ಲ ಬರ್ತದೆ, ಸಾಗುವಿನ ಕಣ್ಣಾಗಿದ್ರೆ ಚಂದ ಬರ್ತದೆ. ಗುಜ್ಜೆ ಮಂಚೂರಿಗೆ ಹೇಳಿ ಮಾಡಿದ ಗುಜ್ಜೆ ಕೊರಿಲಿಗೆ ಸಹ ಒಳ್ಳೇದಾಗ್ತದೆ, ಕರಕರ ಅಂತೇಳಿ ಹೋಗ್ತದೆ. ಎಲ್ಲವನ್ನ ಈ ಸೈಜಿನಲ್ಲಿ ಕೊರೆದುಕೊಳ್ತೇನೆ ನೋಡಿ. ಗುಜ್ಜೆ ಎಲ್ಲ ಕೊರೆದಾಯ್ತು, ಏನಂದ್ರೆ ಒಂದು ತೊಳಿವ. ನಿನ್ನ ಜೆ ಸಿ ಬಿ ತಕೊಂಡು ಹೋಗು. ಇದರ ಲೋಡ್ ತೆಗೋಲೆ. ಇದೀಗ ಒಂದು ತಪ್ಪಲೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದೆ, ಚೆನ್ನಾಗಿ ಕುದಿತಾ ಉಂಟು. ಈಗ ನಾವು ಕೊರೆದಂತಹ ಗುಜ್ಜೆಯನ್ನು ಇದರಲ್ಲಿ ಹಾಕಿ ಒಂದು 5 ನಿಮಿಷ ಕುದಿಬಿಡ್ತದೆ ಅಲ್ಲ, 5 ನಿಮಿಷ ಅಲ್ಲ. ನೀರು ಈ ರೀತಿಯಾಗಿ ಚೆನ್ನಾಗಿ ಕುದಿತಾ ಇರಬೇಕಲ್ಲ, ಇದನ್ನು ಹಾಕಬೇಕು. ಸ್ವಲ್ಪ ನೀರು ಎಳೆದಾಗ ಗುಜ್ಜೆಯನ್ನು ಹಾಕುವಂಥದ್ದು ಸರಿಯಾಗಿ ನೀರು ಕುದಿದ ಮೇಲೆ ಹಾಕಬೇಕು ಅಂತೇಳಿ ಅವರು ಹೇಳ್ತಾರೆ. ಯಾಕೆಂತ ಹೇಳಿದರೆ ನೀರು ತಣಿದುಕೊಂಡಿದ್ರೆ ಅದು ಗುಜ್ಜೆ ನೀರು ಎಳೆದಾಗ ಆಗ್ತದೆ ಅಂತೇಳಿ, ಇಲ್ಲಾದರೆ ಅದು ಮತ್ತೆ ಸರಿಯಾಗಿ ರೋಸ್ಟ್ ಆಗಿ ನಿಲ್ಲುವುದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸಿಯೇ ಹಾಕಿಕೊಳ್ಳುವಂಥದ್ದು. ಗುಜ್ಜೆ ಬೇಯ್ತಾ ಇರುವಾಗಲೇ ಆ ಭಾಗಕ್ಕೆ ಬೇಕಾಗಿರುವಂಥ ಸ್ವಲ್ಪ ಉಪ್ಪನ್ನು ಆವಾಗಲೇ ಕೊಡುವಂಥದ್ದು, ಇಲ್ಲಾಂದರೆ ಅದು ಚಪ್ಪೆ ಆಗ್ತದೆ ಮತ್ತೆ ಮಸಾಲೆ ಎಲ್ಲ ಹಾಕುವಾಗ. ಈ ಸಂದರ್ಭದಲ್ಲಿ ಉಪ್ಪು ಹಾಕುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಯಾಕೆಂತ ಹೇಳಿದರೆ ಒಮ್ಮೆ ಗುಜ್ಜೆ ಬೆಂದ ಮತ್ತೆ ಆ ನೀರು ಬಸಿದು ಹೋಗುವ ಕಾರಣ ಉಪ್ಪಿನಂಶ ಅದರಲ್ಲಿ ಹೋಗ್ತದೆ. ಉಪ್ಪು ಹಾಕಿದ ಮೇಲೆ ಒಮ್ಮೆ ಚಂದ ಮುಗಿಚಿಕೊಳ್ಳಬೇಕು. ಗುಜ್ಜೆ ಕನರೆಲ್ಲ ಬರ್ತಾ ಉಂಟು, ಇದು ಇನ್ನೂ ಸಹ ಆಗಲಿಲ್ಲ, ಇನ್ನೊಂದು 5 ನಿಮಿಷ ಆಗಬೇಕು. ಸರಿಯಾಗಿ ಬಿಟ್ಟು ಬರಬೇಕು, ಹಸಿ ಬಣ್ಣ ಹೋಗಿ ಸ್ವಲ್ಪ ಕಂದು ಬಣ್ಣ ಹಾಕಿ ತಿರುಗ್ತದೆ, ಆಗ ನಾವು ತೆಗೆದುಕೊಳ್ಬೋದು. ಈಗ ಗುಜ್ಜೆ ಎಲ್ಲ ಅರ್ಧ ಬೆಂದಾಗಿದೆ, ಹಾಗೆ ಈಗ ಅದನ್ನು ತೆಗೆದು ನೀರನ್ನೆಲ್ಲ ಸೋಸಿಕೊಳ್ಳುವಂಥದ್ದು. ಅಷ್ಟಾದರೆ ಸಾಕಲ್ಲ, ಮತ್ತೆ ಫುಲ್ ಬೇಯುವುದು ನಮಗೆ ಎಣ್ಣೆಯಲ್ಲಿ ಫ್ರೈ ಮಾಡುವಂತ. ಇನ್ನೀಗ ಈ ಬೇಯಿಸಿದ ನೀರು ನಮಗಿನ್ನು ನೆಕ್ಸ್ಟ್ ಉಪಯೋಗ ಇಲ್ಲ, ಅಂದ್ರೆ ಇದರಲ್ಲಿ ಈಗ ಕನ್ನರು ಮತ್ತೆ ಉಪ್ಪು ನಾವು ಆಗ ಹಾಕಿದ್ದೇವೆ, ಆ ಅಂಶ ಇರ್ತದೆ, ಅದನ್ನು ಚೆಲ್ಲುವಂಥದ್ದು. ಎಂತೆಲ್ಲ ತರಕಾರಿ ಬೇಕು ಇದಕ್ಕೆ? ಇದಕ್ಕೆ ಮುಖ್ಯವಾಗಿ ನೀರುಳ್ಳಿ, ನೀರುಳ್ಳಿ ಸ್ವಲ್ಪ ಜಾಸ್ತಿ ಇದಕ್ಕೆ, ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಗಾಂಧಾರಿ ಮೆಣಸು. ಇಲ್ಲಿ ವಿಶೇಷವಾಗಿ ಗಾಂಧಾರಿ ಮೆಣಸಿನ ಬಳಕೆ ಯಾಕೆ ಅಂತ ಹೇಳಿದ್ರೆ, ಗುಜ್ಜೆ ಸ್ವಭಾವತಃ ಅದು ಗ್ಯಾಸ್ಟಿಕ್, ಅಂದ್ರೆ ಗ್ಯಾಸಿನ ಅಂಶ ಜಾಸ್ತಿ. ಈಗ ಗಾಂಧಾರಿ ಮೆಣಸು ನಮಗೆ ಅಸಿಡಿಟಿಗೆ ಮತ್ತೆ ಹೊಟ್ಟೆ ಇದಕ್ಕೆಲ್ಲ ಬಾರಿ ಒಳ್ಳೇದು, ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೇದು. ಹಾಗೆ ಇಲ್ಲಿ ಗಾಂಧಾರಿ ಮೆಣಸನ್ನು ಉಪಯೋಗ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇಲ್ಲಿ ಗಾಂಧಾರಿ ಮೆಣಸು ಉಂಟು, ಹಾಗೆ ಗಾಂಧಾರಿ ಮೆಣಸು. ಹಸಿಮೆಣಸು ಬೇಕಾದ್ರೆ ಹಸಿಮೆಣಸನ್ನು ಬಳಕೆ ಮಾಡಿಕೊಳ್ಬಹುದು. ಮತ್ತೆ ಕ್ಯಾಪ್ಸಿಕಮ್, ನಿಂಬೆಹಣ್ಣು, ಇಲ್ಲಿ ಯಾವುದೇ ಹಾನಿಕಾರಕ ವಸ್ತುವನ್ನು ನಾವು ಬಳಸ್ತಾ ಇಲ್ಲ. ಪರಿಮಳಕ್ಕೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಫ್ರೆಂಡ್ಸ್ ಈಗ ನೋಡಿ, ಇದು ಚೆನ್ನಾಗಿ ತಣ್ಣಿದೆ ಗುಜ್ಜೆ ಅಲ್ಲ, ಇದಕ್ಕೆ ಬೇಕಾದಂತಹ ಹಿಟ್ಟು ಮಾಡುವ ಅಲ್ಲ.
ಸ್ವಲ್ಪ ಹಾಕಿಕೊಳ್ಳುವ, ಮತ್ತೆ ಬೇಕಾದಾಗೆ ನೀರು ಸೇರಿಸಿಕೊಳ್ಳೋದು. ಸ್ವಲ್ಪ ಉಪ್ಪು ಅಂದ್ರೆ ಉಪ್ಪು ಈ ಮೈನ್ ಗಮನಿಸಬೇಕಂದ್ರೆ ಉಪ್ಪು ನಾವು ಇದೆ ಅಂದ್ರೆ ಎಲ್ಲಾ ಸಂದರ್ಭದಲ್ಲಿ ಉಪ್ಪು ಹಾಕ್ಲಿಕ್ಕೆ ಉಂಟು, ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿ ಬಿಡ್ಬೇಕು. ಅಂದ್ರೆ ನಾವು ಆಗ್ಲೇ ಬೇಯುವಾಗ ಇದಕ್ಕೆ ಉಪ್ಪು ಕೊಟ್ಟಿದ್ದೀವಿ, ಹಿಟ್ಟಿಗೆ ಪ್ರಮಾಣಕ್ಕೆ ಎಷ್ಟು ಬೇಕು ಅಷ್ಟು. ಇದೀಗ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದಾರೆ, ಅದೆಷ್ಟು ಈಗ? ಈಗ ಅಂದ್ರೆ ಇದರಲ್ಲಿ ಪ್ರಮಾಣ ಹಿಟ್ಟಿನ ಪ್ರಮಾಣ ಅಂತ ಇದ್ರೆ ಕಾರ್ನ್ ಫ್ಲೋರ್ ಜಾಸ್ತಿ ಆಗ್ತದೆ, ಕಾರ್ನ್ ಫ್ಲೋರ್ ಮೈದಾ ಕಡಿಮೆ, ಯಾಕಂದ್ರೆ ನಮಗೆ ಗೋಬಿ ಮಂಚೂರಿ ಕ್ರಿಸ್ಪ್ ನಿಲ್ಲಿಕ್ಕೋಸ್ಕರ ಕಾರ್ನ್ ಫ್ಲೋರ್ ಅವಶ್ಯಕ. ಹಾಗೆ ಕಾರ್ನ್ ಫ್ಲೋರಿಗೆ ಅಂಟಿಲ್ಲ, ಅಂಟಿಲ್ಲ ಸ್ವಲ್ಪ ಅಂಟಿಗೋಸ್ಕರ ಮೈದಾ ಕಾರ್ನ್ ಫ್ಲೋರ್ ಅನ್ನೋ ಅಂಶ ಜಾಸ್ತಿ ಬೇಕು ಅಂದ್ರೆ ಕ್ರಿಸ್ಪಿ ಬರ್ಲಿಕ್ಕೆ. ಈ ಕಾರ್ನ್ ಫ್ಲೋರ್ ಮತ್ತು ಮೈದಾ ಎರಡನ್ನು ಕೂಡ ಸ್ವಲ್ಪ ಸ್ವಲ್ಪ, ಕಾರ್ನ್ ಫ್ಲೋರ್ ಜಾಸ್ತಿ, ಮೈದಾ ಸ್ವಲ್ಪ ಕಡಿಮೆಯಾಗಿ ಸೇರಿಸಿಕೊಳ್ಳುವಂತ ಅಂಟಿಗೋಸ್ಕರ ಮಾತ್ರ. ಅದೇ ರೀತಿಯಲ್ಲಿ ಅಕ್ಕಿ ಹೊಡಿಯಲ್ಲಿ ಬೇಕಾದ್ರೆ ಅಕ್ಕಿ ಹೊಡಿ ಸಹ ಸ್ವಲ್ಪ ಇದೆ, ಕೆಲವರು ಹಾಕ್ತಾರೆ ಕ್ರಿಸ್ಪಿ ಸ್ವಲ್ಪ ಸೇರಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ. ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಂಡು ಬೆರೆಸಿಕೊಳ್ತಾರೆ. ಹಿಟ್ಟಿನ ಹದವನ್ನು ನೋಡಿಕೊಳ್ಳಿ, ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ಇದನ್ನು ಇದರಲ್ಲಿ ಸಹ ಹಾಗೆ, ಇದಕ್ಕೆ ಡೈರೆಕ್ಟ್ ಈ ಹೋಳಿಗೆ ಸಹ ಡೈರೆಕ್ಟ್ ಕಾರ್ನ್ ಫ್ಲೋರ್ ಮೈದಾ ಉಪ್ಪು ಹಾಕಿ ಬೆರೆಸಿಕೊಂಡು ಮಾಡಬಹುದು. ಮನೆಯಲ್ಲಿ ನಾವು ಸಣ್ಣ ಪ್ರಮಾಣಕ್ಕೆ ಮಾಡುವಾಗ ನಿಮಗೆ ಪಾಕ ವ್ಯತ್ಯಾಸ ಆಗ್ಲಿಕ್ಕೆ ಇಲ್ಲ, ಅದನ್ನಂದ್ರೆ ನಿಮಗೆ ಸ್ವಲ್ಪ ಒಂದೊಂದು ಕಡೆ ಹುಡಿಗಳು ಅಲ್ಲಲ್ಲಿ ನಿಲ್ತದೆ, ಇದಾದ್ರೆ ಸುಲಭ. ಒಲೆಯಲ್ಲಿ ಈಗ ಒಂದು ಬಣ್ಣೆಯಲ್ಲಿ ಎಣ್ಣೆ ಇಟ್ಟಿದ್ದಾರೆ, ಎಣ್ಣೆ ಬಿಸಿ ಆಗ್ತಾ ಬಂತು. ಈಗ ಬೇಯಿಸಿದಂತ ಗುಜ್ಜೆಯನ್ನು ಹಿಟ್ಟಿಗೆ ಹಾಕಿ ಎಣ್ಣೆಗೆ ಬಿಡುವ, ಸರಿಯಾಗಿ ಕೋಟಿಂಗ್ ಆಗ್ಬೇಕಲ್ಲ ಎಲ್ಲ. ಇದು ಹೇಗೆ ಬೆರೆಸಿಟ್ಟರು ತೊಂದರೆ ಇಲ್ಲ, ತೊಂದರೆ ಎಲ್ಲಿಯಾದ್ರೂ ಒಂದು ವೇಳೆ ಗಟ್ಟಿ ಅದು ಸ್ವಲ್ಪ ನೀರು ಚುಮ್ಮಿಸಿಕೊಂಡು ಬಿಡ್ತದೆ. ಒಂದು ವೇಳೆ ಮೈದಾ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅದು ಕೋಟಿಂಗ್ ಸ್ವಲ್ಪ ನೀರಾದ ರೀತಿಯಲ್ಲಿ ಆಗ್ತದಲ್ಲ, ಹಿಡಿಯುವುದಿಲ್ಲ ಗುಜ್ಜಿಗೆ ಸರಿಯಾಗಿ ಹಿಡಿದಿದ್ರೆ ಸ್ವಲ್ಪ ಇದಕ್ಕೆ ಸೇರಿಸಿಕೊಂಡು ಹೀಗೆ ಬೆರೆಸಿಕೊಂಡು ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಈಗ ಎಣ್ಣೆಗೆ ಬಿಡ್ತಾ ಇದ್ದಾರೆ, ಆಯ್ತಾ? ಈರುಳ್ಳಿ ಬಜೆ ಎಲ್ಲ ಬಿಟ್ಟ ರೀತಿಯಲ್ಲಿ ಬಿಟ್ಟರೆ ಸಾಧಾರಣ ಒಂದು 15 ನಿಮಿಷಗಳವರೆಗೆ ಮಧ್ಯಮ ಬೆಂಕಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು, ಹಾಗೆ ಒಳ್ಳೆ ಕ್ರಿಸ್ಪಿಯಾಗಿ ಮಾಡ್ತೀವಿ. ಮತ್ತೆ ಜಾಸ್ತಿ ದೊಡ್ಡ ಮಾಡಿದ್ರೆ ಹೊರಗೆ ಮಾತ್ರ ಬೇಯಿಲ್ಲ, ಗಡು ಗುಡು ಆಗ್ತದೆ. ಅಂದ್ರೆ ಆದಷ್ಟು ನಾವು ಇದನ್ನು ರೋಸ್ಟ್ ಮಾಡಿಕೊಂಡಷ್ಟು ಒಳ್ಳೆದು, ಮತ್ತೆ ನಾವು ಸಾಸ್ ಎಲ್ಲ ಬೆರೆಸುವಾಗ ಮೆತ್ತನಾಗಿ ಹೋಗ್ತದೆ. ಸ್ವಲ್ಪ ಹುರಿದಾಗ ಒಳ್ಳೆ ಬಿಡಿ 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 ಆಗ್ತದೆ. ಇದನ್ನೀಗ ಹೀಗಿರ್ತದೆ ಕಾದಾಗ ಫುಲ್ ಕಂಡು ಬಣ್ಣ ಬರ್ತದೆ, ಇಷ್ಟಾದ್ರೆ ಸಾಕು. ಅಂದ್ರೆ ನಮಗೆ ಕಲರ್ ಹಾಕಿದ್ರೆ ಇದಿಷ್ಟು ಎಷ್ಟು ಕಾದಿ ಅಂತ ಗೊತ್ತಾಗುದಿಲ್ಲ. ಇದು ನ್ಯಾಚುರಲ್, ಇಷ್ಟು ಇಷ್ಟು ಬಣ್ಣ ಬಂದ್ರೆ ಕೈ ಸರಿಯಾಗಿ ಕಾದು ಒಳ್ಳೆ ಕ್ರಿಸ್ಪ್ ಆಗಿದೆ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಈ ರೀತಿಯಾಗಿ ಆದ್ರೆ ಸಾಕು. ಗುಜ್ಜೆ ಮಂಚೂರಿ ಮಾಡಲಿಕ್ಕೆ ನಮಗೆಲ್ಲ ಸಿದ್ಧತೆ ಕೂಡ ಆಗಿದೆ. ಈಗಾಗಲೇ ಗುಜ್ಜೆಯನ್ನೆಲ್ಲ ಹುರಿದಾಗಿದೆ, ಒಳ್ಳೆ ಕ್ರಿಸ್ಪಿಯಾಗಿದ್ದು ರೆಡಿಯಾಗಿದೆ. ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ತರಕಾರಿಗಳ ವ್ಯವಸ್ಥೆ ನೋಡಿ, ಶುಂಠಿ ಚಿಕ್ಕಕ್ಕೆ ಕೊಚ್ಚಿದ್ದು, ಅದೇ ರೀತಿಯಲ್ಲಿ ಬೆಳ್ಳುಳ್ಳಿ, ಎರಡು ನಿಂಬೆಳ್ಳಿ ತಗೊಳ್ತೇವೆ. ಅದೇ ರೀತಿಯಲ್ಲಿ ನೀರುಳ್ಳಿ ಕೂಡ ಚಿಕ್ಕಕ್ಕೆ ಕೊಚ್ಚಾಗಿದೆ, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾಪ್ಸಿಕಮ್, ಹಾಗೆ ನಮಗೆ ಬೇಕಾಗುವಂಥ ಸಾಸುಗಳು ಟೊಮ್ಯಾಟೊ ಸಾಸ್ ಮತ್ತು ಸೋಯಾ ಸಾಸನ್ನು ರೆಡಿಮೇಡ್ ತಗೊಂಡು ಬಂದಿರುವಂಥದ್ದು. ಹಾಗೆ ವಿಶೇಷವಾಗಿ ನಾವು ರೆಡ್ ಚಿಲ್ಲಿ ಸಾಸ್ ಮತ್ತು ಗಾಂಧಾರಿ ಸಾಸನ್ನು ನಾವೇ ಮಾಡಿರುವಂಥದ್ದು. ರೆಡ್ ಚಿಲ್ಲಿ ಸಾಸಿಗೆ ಕುಮಟೆ ಮೆಣಸನ್ನು ಬೇಯಿಸಿ ಪೇಸ್ಟ್ ಮಾಡಿದ್ದು, ಅದೇ ರೀತಿಯಲ್ಲಿ ಗಾಂಧಾರಿ ಮೆಣಸನ್ನು ಕೂಡ ಪೇಸ್ಟ್ ಮಾಡಿರುವಂಥದ್ದು. ಹಾಗೆ ನಮಗೆ ರುಚಿಗೆ ಬೇಕಾದಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ. ಇನ್ನೀಗ ನಾವು ಅದ್ರೆ ಗ್ರೇವಿ ಎಲ್ಲ ಮಾಡುವಲ್ಲ, ಇನ್ನೀಗ ನಾವು ಗ್ರೇವಿ ಮಾಡಿ ಮಂಚೂರಿ ಮಾಡಿ ಫೈನಲ್ ಟಚ್. ಇದೀಗ ನಾವು ಗುಜ್ಜೆ ಮಂಚೂರಿಯ ಕೊನೆಯ ಹಂತದಲ್ಲಿ ಇದ್ದೇವೆ, ಎಲ್ಲ ವ್ಯವಸ್ಥೆಗಳಾಗಿದೆ. ಅದೇ ರೀತಿಯಲ್ಲಿ ಅದಕ್ಕೆ ಇರುವಂತಹ ಸ್ಪೆಷಲ್ ಆಗಿರುವಂತಹ ಪಾತ್ರ ಎಂತ ಸರ್? ಇದರ ಟಾಸಿಂಗ್ ಬೌಲ್. ಟಾಸಿಂಗ್ ಬೌಲ್ ಅಂತ ಹೇಳುವಂಥದ್ದು. ಈಗ ಸರ್ವ್ ಮಾಡುವ, ಇನ್ನೀಗ ಗ್ರೇವಿ ಮಾಡಿದ ಮೇಲೆ ಮಂಚೂರಿಯನ್ನ ಮಾಡುವಂಥದ್ದು. ಮೊದಲಿಗೆ ಈಗ ಬಣಾಲೆಗೆ ಎಣ್ಣೆಯನ್ನು ಹಾಕಿದ್ದಾರೆ. ಇದೀಗ ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದಾರೆ. ಇದರಲ್ಲಿ ಮೈನ್ ಆಗಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡುವಂಥ ಇರುವಂಥದ್ದು, ಅಂದರೆ ಬೆಳ್ಳುಳ್ಳಿಯ ಫ್ಲೇವರ್ ಫುಲ್ ಎಣ್ಣೆಗೆ ಎಳ್ಕೊಳ್ಬೇಕು. ಅಂದರೆ ಆ ಬೆಳ್ಳುಳ್ಳಿಯ ಫ್ಲೇವರ್ ಬಾಕಿ ಉಳಿದ ಹಾಕುವಂಥ ನಾವು ಸಾಸುಗಳಿಗೆ ಅದು ಚಂದ ಸ್ಪ್ರೆಡ್ ಆಗ್ತದೆ. ಇದು ಫ್ರೈ ಆಗಲಿಲ್ಲ ಅಂತ ಹಸಿ ಉಳಿ ಹಸಿ ಉಳಿ. ಫ್ರೆಂಡ್ಸ್, ಇದೀಗ ಹೈ ಫ್ಲೇಮಿನಲ್ಲಿ ಬೆಳ್ಳುಳ್ಳಿಯನ್ನು ಹುರಿತಾ ಇದ್ದಾರೆ, ಅದರ ಫ್ಲೇವರ್ ಎಲ್ಲ ಸಿಗ್ಲಿಕ್ಕೆ ಬೇಕಾಗಿ. ಹಾಗೆ ಇದರಲ್ಲಿ ಈಗ ಇದು ನಾರ್ಮಲ್ ಆಗಿರುವಂಥ ಮಂಚೂರಿ ಅಲ್ಲ, ಇದರಲ್ಲಿ ಈಗ ವೆರೈಟಿ ವೆರೈಟಿ ಆಗಿ ನೀವು ಮಾಡ್ತೀರಿ. ತುಂಬ ವೆರೈಟಿ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಗುಜ್ಜೆಯಲ್ಲಿ ಜಿಂಜರ್ ಫ್ರೈ ಮತ್ತೆ ಪೆಪ್ಪರ್ ಫ್ರೈ, ಆಮೇಲೆ ಗುಜ್ಜೆ ಪುಲಿಮುಂಚಿ ಅಂತ ಹೇಳಿ ಅಂದ್ರೆ ನಮ್ಮ ಹುಳಿಯ ಪಲ್ಪ್ ಅನ್ನು ತೆಗೆದು, ಇದು ನಮ್ಮ ಈ ರೆಡ್ ಚಿಲ್ಲಿ ಸಾಸ್ ಅದಕ್ಕೆ ಮೇನ್ ಆಗಿ ಟೊಮೆಟೊ ಸಾಸ್ ಕಡಿಮೆ ಹಾಕುವಂಥದ್ದು, ಅದು ಹಾಕಿ ಮಾಡುವಂಥದ್ದು ಚಂದ ಬರ್ತದೆ. ಅಂದ್ರೆ ಸ್ವಲ್ಪ ಅದಕ್ಕೆ ಕರಿಬೇವು ಮತ್ತೆ ಕುಂಟೆ ಮೆಣಸೆಲ್ಲ ಒಗ್ಗರಣೆ ಎಲ್ಲ ಹಾಕಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಟೇಸ್ಟಿನ ಇದು ಮಂಚೂರಿಗಳು ಅಲ್ಲ. ಈಗ ಶುಂಠಿಯನ್ನು ಹಾಕ್ತಾ ಇದ್ದಾರೆ. ಬೆಳ್ಳುಳ್ಳಿ ಒಳ್ಳೆ ಕೆಂಪಾಗಿ ಬಂತು, ಸಾಕ ನೋಡಿ ಬೆಳ್ಳುಳ್ಳಿ ಈ ತರ ಕೆಂಪಾಗಿ ಬರಬೇಕು. ಎಲ್ಲ ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಈ ಬೌಲ್ನಲ್ಲಿಯೇ ನಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲ.
ಇದೀಗ ಸ್ವಲ್ಪ ಚೈನೀಸ್ ಸ್ಟೈಲ್ನಲ್ಲಿದ್ದ ಕಾರಣ ದೊಡ್ಡ ಬೆಂಕಿಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಹೊಗೆ ಎಲ್ಲ ಬರೆಸಿಕೊಂಡು ಮಾಡುವಂಥದ್ದು. ಇದೀಗ ನೀರುಳ್ಳಿಯನ್ನು ಸೇರಿಸಿಕೊಂಡ್ರು ಸ್ವಲ್ಪ ಎಣ್ಣೆ. ಹಾಂ, ಈಗ ನೀರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಲಿ ಅಲ್ಲ. ನೀರುಳ್ಳಿ ಕೂಡ ಅದೇ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಅದೇ ಬೆಳ್ಳುಳ್ಳಿ ಅದೇ ರೀತಿಯಲ್ಲಿ ಇದ್ದಾಗ ಅದರದ್ದು ಸರಿಯಾಗಿ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ಲೇವರ್. ಇದರದ್ದು ಮೈನ್ ಇರುವಂತದ್ದು ರೋಸ್ಟಿಂಗ್ ಇರುವಂತದ್ದು ಮೈನ್ ಎಲ್ಲ ಇಂಗ್ರೀಡಿಯಂಟ್ ಫುಲ್ ರೋಸ್ಟ್. ಅದೇ 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 ನೀರುಳ್ಳಿ ಎಲ್ಲ ಒಳ್ಳೆ ಫ್ರೈ ಆಗಿದೆ ನೋಡಿ, ಫಸ್ಟ್ ಕ್ಲಾಸ್ ಕಲರ್ ಬಂದಿದೆ ನೀರುಳ್ಳಿ, ಆ ಗಮ ಬರ್ತಾ ಉಂಟು. ಹೌದು, ಇದೀಗ ಕ್ಯಾಪ್ಸಿಕಮ್ ಅನ್ನ ಕೂಡ ಹಾಕಿ ಹುರಿದುಕೊಳ್ಳುದು ಅಲ್ಲ ಹಾಗೆ ಒಟ್ಟಿಗೆ. ನೀವು ಹೀಗೆ ಲೈವ್ ಫುಡ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಾ, ಅದು ಫಂಕ್ಷನ್ಗೆ ಜಾಸ್ತಿ ಆರ್ಡರ್ ಇರ್ತದೆ ಲೈವ್ ಫುಡ್ ಮಾಡುವಂಥದ್ದು, ದೋಸೆ ಮಂಚೂರಿ ಇಂಥ ಐಟಮ್. ಆಗ ಹೋಗಿ ಲೈವ್ ಆಗಿ ಈ ರೀತಿಯಾಗಿ ಮಾಡಿಕೊಂಡು ಅಲ್ಲಿ ಹೋಗಿ ಸ್ಪಾಟ್ ಪ್ರಿಪರೇಷನ್ ಜಾಸ್ತಿ. ಈಗ ಬೇಕು ಅಂತೇಳಿ ಆದರೆ ಕರೆದ್ರೆ ನೀವು ಹೋಗ್ತೀರಿ ಫಂಕ್ಷನ್ಗಳಿಗೆ ಅಂದರೆ ಈ ಹೆಚ್ಚಾಗಿ ಫಂಕ್ಷನ್ ಮುಂಚಿನ ದಿವಸ ಈ ತರಕಾರಿ ಕೊರೆಯುವ ಕಾರ್ಯಕ್ರಮ ಅಂಥ ಸಂದರ್ಭದಲ್ಲಿ ಬಂದವರಿಗೆಲ್ಲ ಗೋಬಿ ಈ ರೀತಿಯಾಗಿ ಸ್ಪೆಷಲ್ ಹೋಟಲ್ಲೇ ಪ್ರಿಪೇರ್ ಮಾಡಿಕೊಂಡು. ಇದೀಗ ಫ್ರೈ ಆಯ್ತು, ಇನ್ನೀಗದಕ್ಕೆ ನಾವು ಕುಮಟೆ ಮೆಣಸನ್ನು ಬೇಯಿಸಿಟ್ಟಂತ ಪೇಸ್ಟ್ ರೆಡ್ ಚಿಲ್ಲಿ ಸಾಸಿನ ಬದಲು ಇದನ್ನು ನಾವು ಸಾಸಿನ ಬದಲು ಇದಾಗ ಕಡ್ದಿಟ್ಟಂತಹ ಗಾಂಧಾರಿ ಪೇಸ್ಟ್ ಇದಕ್ಕೆ ಸಾಸ್ ಅನ್ನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸಾಸ್ ಅನ್ನ ಕೆಂಪು ಕಲರ್ ಬರುವಂಥದ್ದು ಗೋಬಿಯಲ್ಲಿ ಇದು ನಮಗೆ ಕಲರ್ ಹುಡಿ ಹಾಕುವುದಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿ ಸೇರಿಸಿಕೊಳ್ಳು. ನೋಡಿ ಎಂದ ರೋಸ್ಟ್ ಆಗಿದೆ ಎಲ್ಲ, ಅಷ್ಟು ಚಂದ ಬಂದಿದೆ. ಈ ಚೈನೀಸ್ ಐಟಮ್ ಉಂಟಲ್ಲ ನಾವು ಈಗ ಏನು ಬೆಳ್ಳುಳ್ಳಿ ಶುಂಠಿ ಈ ಕ್ಯಾಪ್ಸಿಕಮ್ ಇದನ್ನು ಯಾವತ್ತು ಲೋ ಫ್ಲೇಮಲ್ಲಿ ಮಾಡೋ ಕ್ರಮ ಇಲ್ಲ, ಹೈ ಫ್ಲೇಮಲ್ಲಿ ಮಾಡೋದು. ಯಾಕೆಂದ್ರೆ ಅದು ಸ್ಟಿರ್ ಫ್ರೈ ಅಂತ ಹೇಳ್ತಾರೆ, ಅದು ಕೂಡಲೇ ನಿಮಗೆ ಎಣ್ಣೆಯಲ್ಲಿ ರೋಸ್ಟ್ ಆಗಿ ಇದಾಗಬೇಕು, ಇಲ್ಲದ್ರ ಅದು ಎಣ್ಣೆ ಕುಡಿದಾಗಿ ನಿಮಗೆ ಮಂಚೂರಿ ಫ್ಲೇವರ್ ಎಲ್ಲ ಹಾಳಾಗ್ತದೆ. ಹಾಗೆ ಅದಕ್ಕೆ ಬೆಂಕಿಯನ್ನು ಒಳಗೆ ಬರುವ ರೀತಿಯಲ್ಲಿ ಮಾಡಿ ನಾವು ಅದನ್ನು ಫುಲ್ಲು ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಅದನ್ನು ಫ್ರೈ ಆಗುವಾಗ ನೋಡಿಕೊಳ್ಳೋದು. ಇದೀಗ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದಾರೆ, ಅದರ ಕನ್ಸಿಸ್ಟಿ ಅದನ್ನು ಅದೇ ನೋಡಿ ಅಂದರೆ ಆ ಸಾಸನ್ನು ಒಂದು ಹದಕ್ಕೆ ತರಬೇಕು, ಸಾಸಿಂಗ್ ಮಾಡುವ ಹದಕ್ಕೆ ನೋಡಿ ಈ ಹದಕ್ಕೆ ಇರಬೇಕು. ತುಂಬ ನೀರು ಮಾಡ್ಬೋದು ಮಂಚೂರಿ ಮೆತ್ತನೆ ಅಂತೇ, ಸೋಯಾ ಸಾಸ್ ತುಂಬ ಹಾಕ್ಲಿಕ್ಕಿಲ್ಲ ಹುಳಿ ಜಾಸ್ತಿ ಆಗ್ತದೆ ಮಂಚೂರಿ. ಇದೀಗ ಹುಳಿ ಟೇಸ್ಟ್ ಜಾಸ್ತಿ, ಸ್ವಲ್ಪ ಇದಕ್ಕೆ ಹುಳಿ ರುಚಿ ಜಾಸ್ತಿ, ಎಲ್ಲವನ್ನು ಕೂಡ ಅದ ನೋಡಿಕೊಂಡು ಸೇರಿಸಿ. ಟೊಮೆಟೊ ಸಾಸು ಸ್ವಲ್ಪ ಜಾಸ್ತಿ, ಬಾಕಿ ಇದು ಸ್ವಲ್ಪ ಕಡಿಮೆ ಖಾರಕ್ಕೆ ಅನುಸಾರವಾಗಿ ಅಂದರೆ ಎಲ್ಲ ಸಾಸ್ ತುಂಬ ಹಾಕಿದರೆ ಹುಳಿ ಆಗ್ತದೆ. ನಾವು ಮಂಚೂರಿ ಮಾಡುವಾಗ ಗುಜ್ಜೆ ಬೇಯಿಸುವಾಗ ಫ್ರೈ ಮಾಡುವಾಗ ಎಲ್ಲ ಉಪ್ಪು ಕೊಟ್ಟಿರ್ತೇವೆ, ಹಾಗೆ ಈಗ ನೋಡಿಕೊಂಡು ಹಾಕುವಂಥದ್ದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಎಲ್ಲದಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುವ ಚಾನ್ಸ್ ಉಂಟು. ಮತ್ತೆ ಸಕ್ಕರೆ ಸಿಹಿಗೆ ಅಂತ ಅಲ್ಲ, ಇದು ಒಂದು ರುಚಿಗೆ ಅನುಸಾರ ಒಂದು ಟೇಸ್ಟ್ ಬರ್ಲಿಕ್ಕೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಹಾಕುವಂತ. ಇದೀಗ ಸಾಸ್ ರೆಡಿ, ಇದೀಗ ಸಾಸ್ ರೆಡಿ ಆಯ್ತು, ಇನ್ನು ನಮಗೆ ಫೈನಲ್ ಆಗಿರೋದು ಮಂಚೂರಿ ಟಾಸಿಂಗ್. ಈಗ ನಮಗೆ ಇನ್ನೀಗ ಈ ಗ್ರೇವಿಯನ್ನು ಬೇಕಾದಾಗ ಹಾಕಿ, ಗ್ರೇವಿಯನ್ನು ಹಾಕಿದ್ರೆ ಮಂಚೂರಿ ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳೋದು ತೆಂಗಿನೆಣ್ಣೆ, ಆಮೇಲೆ ನಾವು ಎಷ್ಟು ಮಂಚೂರಿ ಮಿಕ್ಸ್ ಮಾಡ್ತೇವೆ ಅನುಗುಣವಾಗಿ ಸ್ವಲ್ಪ ಸಾಸ್. ಈಗ ಒಂದು ಎರಡು ಪ್ಲೇಟ್ ಮಾಡೋದಾದ್ರೆ ಹಾಗೆ ಒಂದು ಪ್ಲೇಟ್ ಮಂಚೂರಿ ಬಡಿ ಅಣ್ಣ ಅಂತ ಹೇಳುವಾಗ ಸಡನ್ ಇದನ್ನು ಹಾಕಿಕೊಂಡು ಹುರಿದಂತ ಇದನ್ನು ಹಾಕಿ ಮಿಕ್ಸ್ ಮಾಡೋದು. ಎಣ್ಣೆ ಹಾಕಿದ ಎಣ್ಣೆ ಮತ್ತೆ ಸಾಸ್ಗಳು ಮಿಕ್ಸ್ ಆಗ್ಬೇಕು ಅಂದ್ರೆ ಸೀದೋದೆ ಹಾಗೆ ಆಗ್ತದೆ. ಇನ್ನೀಗ ಎರಡು ತಟ್ಟೆಗೆ ಬೇಕಾದಷ್ಟು ನೋಡಿ, ಈಗ ಹುರಿದಿಟ್ಟಂತಹ ಗುಜ್ಜೆ ಈಗ ತೆಗೆದು ಸೇರಿಸಿಕೊಳ್ಳೋದು ಅಲ್ಲ, ಅವಾಗ ಮಿಕ್ಸ್ ಮಾಡಿ ಕೊಟ್ಟಷ್ಟು ಕ್ರಿಸ್ಪಿ ಕೂಡ ಕಡಿಮೆ ಆದ್ರೆ ಈ ಅಂತಲ್ಲಿ ಹಾಕ್ಬೋದು. ಬೆಂಕಿಯನ್ನು ದೊಡ್ಡ ಮಾಡಿಕೊಂಡು ಈ ರೀತಿಯಾಗಿ ಮಾಡುವಂಥದ್ದು, ಅದರ ಒಳಗೆ ಕೂಡ ಬೆಂಕಿ ಎಲ್ಲ ಬರಬೇಕು. ಇದು ರೆಡಿ ಆಯ್ತು ಈಗ ಮಂಚೂರಿ, ರೆಡಿ ಆಗುವಾಗ ಒಳ್ಳೆ ಶೈನಿಂಗ್ ಬರ್ತದಲ್ಲ, ಒಳ್ಳೆ ನೋಡಿ ಚಂದ ಶೈನಿಂಗ್ ಬರ್ತದೆ. ಅಂದ್ರೆ ಅದು ನಾವು ಮಾಡಿದಂಥ ಸಾಸ್ ಅದಕ್ಕೆ ಚಂದ ಕೋಟಿಂಗ್ ಆಯ್ತು ಅಂತ ಲೆಕ್ಕ. ಅಂದ್ರೆ ಬಾಣಲೆ ಅಡಿ ಬಿಟ್ಟು ಬಿಟ್ಟು ಬರ್ತದೆ, ಬಾಣಲೆ ಬಾಣಲೆಯಲ್ಲಿ ನಿಂತುಕೊಳ್ಳುವುದಿಲ್ಲ, ಎಲ್ಲ ಇದರಲ್ಲಿ ಗೋಬಿಯಲ್ಲಿ ಹಿಡ್ಕೊಳ್ತದೆ. ಈಗ ಗುಜ್ಜೆ ಮಂಚೂರಿ ರೆಡಿ ಆಯ್ತು ನೋಡಿ, ಎಣ್ಣೆಗೆ ತೆಗೆದು ತಟ್ಟೆಗೆ ಹಾಕಿಕೊಂಡು ತಿನ್ನು. ಒಳ್ಳೆ ನಾವು ಮನೆಯಲ್ಲೇ ಮಾಡಿ ಮಂಚೂರಿ, ಆರೋಗ್ಯಕ್ಕೆ ಹಾನಿಕರ ಇಲ್ಲದ ಪ್ಯೂರ್ ಗುಜ್ಜೆ ಮಂಚೂರಿ. ಫಸ್ಟ್ ಕ್ಲಾಸ್ ಗುಜ್ಜೆ ಮಂಚೂರಿ ರೆಡಿ.
ನಾವು ಗಾಂಧಾರಿ ಮೆಣಸು ಉಪಯೋಗ ಮಾಡಿದ ಕಾರಣ ಒಳ್ಳೆ ಬೇಕಾದ್ರೂ ಹೊಟ್ಟೆ ತುಂಬಾ ತಿನ್ಬಹುದು. ಎಲ್ಲ ತಟ್ಟೆಗೆಲ್ಲ ಹಾಕಿ ಆದ್ಮೇಲೆ ನಿಂಬೆ ಹುಳಿಯ ರಸವನ್ನು ಸ್ವಲ್ಪ ಸೇರಿಸಿಕೊಳ್ಳೋದು, ಹುಳಿ ರುಚಿಗೆ ಬೇಕಾಗಿ ಅವರವರ ಟೇಸ್ಟಿಗೆ ಬೇಕಾದಾಗೆ ಸೇರಿಸಿಕೊಳ್ಬೋದು. ಗುಜ್ಜೆ ಮಂಚೂರಿ ತಿನ್ನಲಿಕ್ಕೆ ನಮಗೆ ಮಡಲ ಕಡ್ಡಿ, ನಮ್ಮ ಊರ ಶೈಲಿಯ ಗುಜ್ಜೆ ಮಂಚೂರಿ ನೋಡಿ. ಹಾಗೆ ಫ್ರೆಂಡ್ಸ್, ಗುಜ್ಜೆ ಮಂಚೂರಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ, ನಾವೆಲ್ಲರೂ ತಿಂತಾ ಇದ್ದೇವೆ. ಫಸ್ಟಿನ ಗುಜ್ಜೆ ಈ ಸಲದ ಸೀಸನ್ನದ್ದು, ಭಾರಿ ಒಳ್ಳೆಯದಾಗಿದೆ ಗುಜ್ಜೆ ಮಂಚೂರಿ. ಖಂಡಿತವಾಗಿ ಕೂಡ ಗುಜ್ಜೆಯಿಂದ ಮಂಚೂರಿ ಮಾಡಲಿಕ್ಕೆ ಫಸ್ಟ್ ಕ್ಲಾಸ್ ಆಗ್ತದೆ ಅಲ್ಲ ಶರ್ಮಣ? ಒಳ್ಳೆ ಆಗ್ತದೆ, ಬರೀ ಒಳ್ಳೆದೇ ಉಂಟು. ಇವರು ಒಂದು 4-5 ವರ್ಷದಿಂದ ಗುಜ್ಜೆ ಮಂಚೂರಿ ಎಲ್ಲ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಫ್ಲೇವರ್ನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನೆಲ್ಲ ಎಲ್ಲವನ್ನು ಇವತ್ತು ನಮಗೆ ಮಾಡಲಿಕ್ಕೆ ಆಗಿಲ್ಲ, ಒಂದು ವೆರೈಟಿಯ ಗುಜ್ಜೆ ಮಂಚೂರಿಯನ್ನು ಇವತ್ತು ಮಾಡಿ ಆಗಿದೆ. ಹಾಗೆ ಸಂದೇಶನ ನಮ್ಮೊಟ್ಟಿಗೆ ಬಂದು ಸೇರಿ ಬರೀ ಒಳ್ಳೆಯ ರೀತಿಯಲ್ಲಿ ಗುಜ್ಜೆ ಮಂಚೂರಿ ಒಳ್ಳೆ ಟೇಸ್ಟ್ ಆಗಿದೆ ಕೂಡ, ಅವರಿಗೆ ತುಂಬ ಥ್ಯಾಂಕ್ಸ್. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಹೇರಿ ನಾನು ತಿನ್ನೋದು, ನೀವು ಕೂಡ ಆಗುವುದಾದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಬೇಕಾದಂಥ ಒಂದು ಸಂಗತಿ. ಹಾಗಾದರೆ ಮುಂದಿನ ದಿನದಲ್ಲಿ ನಾವು ಸಿಗುವ, ಬೇರೆ ವೆರೈಟಿ ಆಗಿರುವಂಥ ಏನಾದರೂ ಒಂದು ಐಟಮ್ ತಗೊಂಡು ಬರ್ತೇನೆ. ಕಾಣುವ, ಬಾಯ್. ಇಂಚ ಮಂಚೂರಿ ಗಾಂಧಾರಿ ಮುಂಚಿ ಅದರ ಗೌರವಲಿಲ್ಲ ಈಗ ಅದು. ಇದು ಮೇಲರ ಮಾಡಲೆ 20, ಇದು ಮಂಚೂರಿ ಮಾಡಲೆ ಗುಜ್ಜೆ ಮಂಚೂರಿ. ನೀನು ತಿಂಬಲಿದ್ದ ಹೆಂಗಳೊಟ್ಟಿಗೆ? ಹಾಂ, ಈ ಮಾಮ ಮಾಡೋದಿದ ದೊಡ್ಡದ ಮಾಮ ಅಪ್ಪ ಮಾಡ್ತವು, ಅಪ್ಪವೇ ಮಾಡ್ತವು. ಇಂದು ಹೊಪ್ಪಗ ಫ್ರೆಂಡಾಗಿ ಹೊಪ್ಪದು ಮಾಮ.